ಈ ಚಳಿಗೆ ಬಿಸಿ ಬಿಸಿಯಾಗಿ ಖಾರ್ ಖಾರವಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಿರ್ತತಿ ಆವಾಗ ನಮಗೇನು ಮಾಡಬೇಕು ಅಂತ ಯೋಚನೆ ಇರ್ತತಿ ಆ ಟೈಮ್ನೊಳಗೆ ನೀವು ಫಟಾಫಟ್ ಅಂತ ನೀವು ಕೆಲವೇ ಸಮಯದೊಳಗೆ ಈ ಈಸಿಯಾದಂತಹ ರೆಸಿಪಿನ ಮಾಡ್ಬೋದು ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸ್ವಾಗತ ಇವತ್ತಿನ ದಿನ ನಾನು ನಿಮಗೆಲ್ಲ ಫಟಾಫಟ್ ಅಂತ ಮಾಡುವಂಥದ್ದು ಎರಡು ಈಸಿ ರೆಸಿಪಿನ ಹೇಳ್ಕೊಡ್ತೀನಿ ಈ ಚಳಿಗಂತೂ ಬಹಳ ಖರ್ ಖಾರವಾಗಿ ಸಿಹಿ ಸಿಹಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ಫಟಾಫಟ್ ಅಂತ ಮಾಡ್ಕೋಬೋದು ಮೊದಲಿಗೆ ನಾನಿಲ್ಲಿ ಒಂದು ಬೇಸನ್ ಪಾತ್ರೆಗೆ ಒಂದು ಎರಡು ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಉಪ್ಪು ಹಾಕಿ ಕಲಿಸ್ತೀನಿ ಇದಕ್ಕೆ ಮತ್ತೆ ಬೇರೆ ಏನೂ ಹಾಕಂಗಿಲ್ಲ ಉಪ್ಪು ಹಾಕಿ ಇದನ್ನ ನೀರು ಹಾಕಿ ಕಲಸ್ಕೊಬೇಕು ಹೆಂಗೆ ಚಪಾತಿ ಹಿಟ್ಟಿನ ಹದಕ್ಕನ ಇದನ್ನ ಕಲಸ್ಕೋಬೇಕಾಗ್ತದೆ ಸ ಸ್ವಲ್ಪ ನೀರು ಹಾಕ್ತಾನೆ ನೀವು ಹಿಟ್ಟನ್ನು ಗಟ್ಟಿಯಾಗಿನೇ ಕಲಿಸ್ಕೊಳ್ರಿ ಈ ಹಿಟ್ಟು ನಾವು ಕಲಿಸ್ಕೊಳ್ಳೋ ಅಷ್ಟೊತ್ತಿಗೆ ನಾನು ಬೇಳೆ ಕೂಡ ಬೇಯಿಸಿಟ್ಕೊಂಡೇನಿ ಇದು ಬಹಳ ಈಸಿಯಾಗಿ ಮಾಡ್ಕೊಳ್ಳುವಂಥ ರೆಸಿಪಿ ಅಂತಲೇ ಹೇಳ್ಬೋದು ಮತ್ತು ಜಲ್ದಿನ ಆಗ್ತೈತಿ ಅಥವಾ ನೀವು ಬ್ಯಾಳಿ ಹಾಕ್ತಾನೆ ಮಾಡ್ಕೋಬೋದು ಸುಲಭವಾಗಿ ಖಾರ ಖಾರವಾಗಿ ಬಿಸಿ ಬಿಸಿಯಾಗಿ ಇದನ್ನ ಮಾಡಿದ ತಕ್ಷಣ ತಿಂದ್ರಂತೂ ಇನ್ನೂ ರುಚಿ ಹೆಚ್ಚಿಗೆ ಇರ್ತೈತಿ ಈ ಹಿಟ್ಟನ್ನ ಗಟ್ಟಿಯಾಗಿ ಕಲಸ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೂ ಇದನ್ನ ಹಿಟ್ಟನ್ನ ನೆನೆಯೋದಕ್ಕೆ ಬಿಟ್ಟು ಬಿಡಬೇಕು ಆನಂತರ ನಾನು ಇದಕ್ಕೆ ಒಗ್ಗರಣೆಗೆ ಬೇಕಾದಂಥದ್ದು ಒಂದು ಈರುಳ್ಳಿ ಕರಿಬೇಬಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಲಿಂಬೆ ಹಣ್ಣು ಒಂದು ಒಂದು ಗಡ್ಡೆಯಷ್ಟು ಸಣ್ಣದಾಗಿ ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡೇನಿ ಇದನ್ನಷ್ಟು ಹೆಚ್ಚಿಟ್ಕೊಂಡೆ ಆಮೇಲೆ ಇದನ್ನ ನಾವು ಚಪಾತಿ ಹಿಟ್ಟನ್ನ ಇನ್ನೊಮ್ಮೆ ಎಣ್ಣೆ ಹಚ್ಚಿ ಸ್ವಲ್ಪ ನಾದ್ಕೊಂಡು ಎರಡು ಭಾಗ ಮಾಡ್ಕೊಳ್ತೀನಿ ಒಂದು ಸಿಹಿ ಪದಾರ್ಥ ಮಾಡ್ತೀನಿ ಒಂದು ಖಾರದ ಪದಾರ್ಥ ಮಾಡಾತೀನಿ ಇಲ್ಲಿ ನಾನು ಈಗ ಮೊದಲಿಗೆ ಒಂದು ಚಪಾತಿ ಹಿಟ್ಟಿನಕ್ಕಿಂತನೂ ಒಂದಿಷ್ಟು ಹೆಚ್ಚಿಗೆ ಅಂದರೆ ಸ್ವಲ್ಪ ದೊಡ್ಡ ಸೈಜಿನ ಬಾಲ್ ಇರ್ತದಲ್ಲ ಆ ಸೈಜ್ನೊಳಗೆ ನಾವು ಉಂಡಿ ಮಾಡಿಕೊಂಡು ಇದಕ್ಕೊಂಚೂರು ಗೋಧಿ ಹಿಟ್ಟರಾಗಲಿ ಅಕ್ಕಿ ಹಿಟ್ಟರಾಗಲಿ ಹಚ್ಚಿ ಉದ್ಕೋಬೇಕು ಚಪಾತಿ ಹಿಟ್ಟಿನಕ್ಕಿಂತನೂ ದಪ್ಪಾಗೇ ಉದ್ದಬೇಕು ಭಾಳ ತೆಳ್ಳವಾಗಿ ರೊಟ್ಟಿ ಚಪಾತಿ ಮಾಡ್ತೀವಲ್ಲ ಆ ಒಂದು ಅಷ್ಟು ತೆಳ್ಳಗೆ ನಾವು ಉದ್ಕೊಳಕ್ಕೆ ಹೋಗಬಾರ್ದು ಒಂಚೂರು ದಪ್ಪವಾಗಿ ಮಾಡ್ಕೋಬೇಕಾಗ್ತತಿ ನಾನು ಎಷ್ಟು ದಪ್ಪ ಮಾಡೀನಿ ಅಂತ ನೀವು ಉದ್ಕೊಂಡೇನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿರಿ ಆ ಸೈಜ್ನೊಳಗೆ ನೀವು ಮಾಡ್ಕೊಂಡ್ರೆ ಸಾಕಾಗ್ತತಿ ಭಾಳ ತೆಳ್ಳಗಾಗ್ಬಿಟ್ರೆ ಇದು ಮೆತ್ತಗಾಗ್ಬಿಡ್ತೈತಿ ನಾವು ಮಾಡ್ತಕ್ಕಂಥದ್ದು ಅಡಿಗೆ ಅದಕ್ಕೆ ಒಂಚೂರು ದಪ್ಪವಾಗಿ ಉದ್ಕೊಂಡ್ರೆ ಚಲೋ ಆಗ್ತತಿ ಈಗ ನೋಡಿರಿ ನೀವು ಇಷ್ಟು ದಪ್ಪವಾಗಿ ಉದ್ಕೊಂಡೇನಿ ಆನಂತರ ಇದನ್ನ ನಿಮ್ಗೆ ಬೇಕಾದಂತಹ ಕ ಸೈಜ್ನೊಳಗೆ ಕಟ್ ಮಾಡ್ಕೊಬೇಕು ಸ್ವಲ್ಪ ಸಣ್ಣನ ಮಾಡ್ಕೊಂಡ್ರೂ ನಡಿತೈತಿ ಅಥವಾ ದೊಡ್ಡದು ಮಾಡ್ಕೊಂಡ್ರೂ ನಡಿತೈತಿ ನಾನು ಮೀಡಿಯಮ್ ಸೈಜ್ನೊಳಗೆ ಈ ಥರ ಇದನ್ನ ಕಟ್ ಮಾಡ್ಕೊಳ್ತೀನಿ ಆನಂತರ ಇದನ್ನ ಶಂಕು ಪಳೆ ಮಾಡ್ತೀವಲ್ಲ ಅದ ಒಂದು ಇದ್ರೊಳಗನ ಮಾಡ್ಕೋಬೇಕಾಗ್ತತಿ ಸಣ್ಣ ಸಣ್ಣದ ಸೈಜ್ನೊಳಗೆ ಈ ಥರ ಮಾಡಿ ನಾವೊಂದು ನಾಲ್ಕೈದು ಚಪಾತಿನ ಈ ಥರ ಮಾಡಿಟ್ಕೊಳ್ಬೇಕು ಇದು ಎಣ್ಣೆ ಒಂಚೂರು ಎಣ್ಣೆ ಹೆಚ್ಚಿನ ಉದ್ಕೊಬೋದು ಅಥವಾ ನಾವು ಹಿಟ್ಟು ಹಚ್ಚನ ಉದ್ಕೊಬೋದು ಎಣ್ಣೆ ಹಚ್ಚಿ ಉದ್ದಿದ್ರೆ ಅದನ್ನ ನೀವು ನಿರಾ ಹಾಕೋ ಮುಂದೆ ಒಂದು ಚೂರು ಕಷ್ಟ ಆಗ್ತತಿ ತಗಿ ಅದು ಒಂದಕ್ಕೊಂದು ಅಂಟುಕೊಂಡು ಅದಕ್ಕೆ ನಾನಿಲ್ಲಿ ಹಿಟ್ಟು ಈಗ ಏನು ನಾವು ಇದನ್ನ ಕಟ್ ಮಾಡಿ ಇಟ್ಕೊಂಡಿವೆ ಅದನ್ನ ಒಂದೊಂದ ಒಂದೊಂದ ಬಿಡಿಸಿ ನಾವು ಇದನ್ನ ಒಂದು ಪ್ಲೇಟ್ಗೆ ಹಾಕ್ಕೊಳ್ಬೇಕು ಇವೇನು ಅಂಟುಗಳಲ್ಲ ಅಕಸ್ಮಾತ್ಗೆ ಒಂದಕ್ಕೊಂದು ಅಂಟುಕೊಂಡ್ರು ಪರವಾಗಿಲ್ಲ ಯಾಕಂತಂದ್ರೆ ಉದ್ಯಾನೀರಾಗಿ ಹಾಕ್ತೀವಲ್ಲ ಅವಾಗ ತಾವ ಆಟೋಮೆಟಿಕ್ಲಿ ಬಿಡಿ ಬಿಡಿ ಅವು ಇದೇ ರೀತಿ ನಾವು ಇನ್ನೊಂದು ಚಪಾತಿನ ಮಾಡ್ಕೊಳ್ಳೋಣ ನಿಮ್ಗೆ ಎಷ್ಟು ಬೇಕಷ್ಟು ನಾನು ನಾನಿಲ್ಲಿ ಒಂದು ನಾಲ್ಕು ಚಪಾತಿನ ಈ ಥರ ಕಟ್ ಮಾಡಿ ಪೀಸಸ್ನ ಮಾಡಿ ಹಾಕ್ಕೊಳ್ತೀನಿ ಹಂಗೆ ಅದು ಕೊಂಚೂರು ಅದರ ಮೇಲೆ ಅಕ್ಕಿ ಒಂದು ಲೇಯರ್ ಮಾಡಿದ ಮೇಲೆ ಅದಕ್ಕೊಂಚೂರು ಅಕ್ಕಿ ಹಿಟ್ಟನ್ನ ಹಚ್ಚಿ ಆ ಸೆಕೆಂಡ್ ಲೇಯರ್ಗೆ ನಮ್ಮ ಮೇಲೆ ಇದನ್ನ ಹಾಕ್ಕೊಳ್ತೀನಿ ಇದೇ ಥರ ಮಾಡಿ ಒಂಚೂರು ಅಕ್ಕಿ ಹಿಟ್ಟು ಹಾಕೋದ್ರಿಂದ ಬಿಡಿ ಬಿಡಿಯಾಗಿರ್ತಾವೆ ಅಂಟಿಗಳಲ್ಲ ಅಂತ ಅಷ್ಟನ್ನು ಈಗ ನಾನಿಲ್ಲಿ ಬ್ಯಾಳೆ ಕೂಡ ಬೇಯಿಸಿಟ್ಕೊಂಡೇನಿ ಒಂದು ಕಪ್ನಷ್ಟು ಬೇಳಿನ ಬೇಯಿಸಿಟ್ಕೊಳನಿ ಅಷ್ಟು ಇದಕ್ಕೆ ಮತ್ತು ಬೇರೆ ಏನು ಹಾಕಿಲ್ಲ ಬ್ಯಾಳಿ ನೀರು ಅಷ್ಟೇ ಇರೋದು ಒಂದು ಸ್ವಲ್ಪ ಹಣ್ಣಾಗೆ ಬೇಯಿಸ್ಕೊಂಡ್ರೆ ಅಂದ್ರೆ ಮೆತ್ತಗೆ ಬೇಯಿಸ್ಕೊಂಡ್ರೆ ಚಲೋ ಆಗ್ತೈತಿ ಈಗ ಒಂದು ಪಾತ್ರೆನ ಇಟ್ಕೊಂಡು ಒಂದು ಎರಡು ಚಮಚದಷ್ಟು ಜಾಸ್ತಿನೂ ಎಣ್ಣೆಯೂ ಬೇಡ ಇದಕ್ಕೇನು ನಡೀತತಿ ಎಣ್ಣೆ ಸ್ವಲ್ಪ ಹಾಕಿದ್ರೂ ನಡೀತತಿ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಂಡನಿ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕೊಂಡನಿ ಆನಂತರ ನಾವು ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋದು ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪನ್ನ ಹಾಕಿ ಇದನ್ನ ಬಾಡಿಸ್ಕೊಬೇಕು ಒಂಚೂರು ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಒಂಚೂರು ಚೆಂದಾಗಿ ಬೇಯಬೇಕು ಆದಷ್ಟು ಬೆಂದ ಮೇಲೆ ಇದಕ್ಕೆ ಒಂಚೂರು ಅರ್ಶಿನ ಪುಡಿ ಹಾಕ್ಕೊಳ್ತೀನಿ ಒಂದು ಕಾಲು ಚಮಚದಷ್ಟು ಅರ್ಶಿಣ ಪುಡಿ ಹಾಕ್ಕೊಂಡ್ರೆ ಸಾಕಾಗ್ತೈತಿ ಈರುಳ್ಳಿ ಬೆಂದ ಮೇಲೇನ ಹಾಕ್ಕೊಳ್ಳ್ರಿ ಆನಂತರ ಇದಕ್ಕೆ ಒಂದು ಚಮಚದಷ್ಟು ಸಾಂಬಾರು ಪುಡಿ ನೀವು ಮನೆಯೊಳಗೆ ಯಾವ ಸಾರಿಗೆ ಯಾವ ಸಾಂಬಾರು ಪುಡಿ ಉಪಯೋಗಿಸ್ತೀರ ಅದನ್ನ ಹಾಕ್ಕೊಳ್ಬೋದು ನಾನಿಲ್ಲಿ ಮನೆಯೊಳಗನ ಒಂದು ತಿಳಿ ಸಾರಿನ ಪುಡಿ ಮಾಡಿಟ್ಟಿದ್ದೆ ಅದನ್ನ ಹಾಕ್ಕೊಳ್ತೀನಿ ಆನಂತರ ಒಂದು ಚಮಚದಷ್ಟು ಅಚ್ಚಕಾರ ಪುಡಿ ಒಂದು ಚಮಚದಷ್ಟು ತಿಳಿ ಸಾರಿನ ಪುಡಿ ಹಾಕೇನಿ ಹುಳಿ ಪುಡಿನೂ ಹಾಕ್ಕೊಬೋದು ಹುಳಿ ಪುಡಿ ಹಾಕಿದರೆ ಇನ್ನೂ ಟೇಸ್ಟ್ ಇರ್ತೈತಿ ಆನಂತರ ನಾನಿಲ್ಲಿ ಮೂರು ಕಪ್ನಷ್ಟು ನೀರು ಹಾಕ್ಕೊಳ್ತೀನಿ ಇದು ನೀರಿನ ಅಳತೆ ಏನಪ್ಪಾ ಅಂತಂದ್ರೆ ನೀವು ನಿಮಗೆ ಒಂಚೂರು ಲಿಕ್ವಿಡ್ ಆಗಿ ಬೇಕು ಅಂತಂದ್ರೆ ಒಂಚೂರು ನೀರು ಜಾಸ್ತಿ ಹಾಕ್ಕೊಳ್ಳ್ರಿ ಇಲ್ಲ ಗಟ್ಟಿಯಾಗಿ ಇರಬೇಕು ಅಂತಂದ್ರೆ ಒಂದು ಸ್ವಲ್ಪ ನೀರನ್ನ ಕಡಿಮೆ ಹಾಕೊಳ್ರಿ ಅಷ್ಟೇ ಯಾಕಂದ್ರೆ ಈಗ ಬ್ಯಾಳಿ ಒಳಗೂ ಕಟ್ಟು ಅದೆಲ್ಲ ಬಂದಿರ್ತೈತಿ ಅದ್ರಾಗೂ ನೀರು ಇರ್ತೈತಿ ಮತ್ತು ಬ್ಯಾಳಿನೂ ಇರ್ತೈತಿ ಸೊ ಅದಕ್ಕೋಸ್ಕರ ನೋಡ್ಕೊಂಡು ಹಾಕ್ಕೊಳ್ತೀನಿ ಆಮೇಲೆ ರುಚಿಗೆ ಬೇಕಾಗಷ್ಟು ಉಪ್ಪು ಹಾಕೊಂಡು ಒಂದು ಪ್ಲೇಟ್ನ ಮುಚ್ಚಿಬಿಡೋಣ ಆಮೇಲೆ ಇದು ನೀರು ಕುದೀತಿರ್ತದಲ್ಲ ಒಗ್ಗರಣೆ ನೀರು ಕುದೀತಿರ್ಬೇಕಾದ್ರೆ ಕಟ್ ಮಾಡ್ಕೊಂಡಿರೋ ಪೀಸಸ್ನ ಹಾಕ್ಕೊಳ್ಬೇಕಾಗ್ತೈತಿ ಇದು ನೀರ ಹಾಕಿದ ಮೇಲೆ ಒಂದಕ್ಕೊಂದು ಬಿಡಿ ಆಗಿಬಿಡ್ತೈತಿ ಅಂಟುಗಳ ಚಾನ್ಸಸ್ ಇರಲ್ಲ ಯಾಕಂದ್ರೆ ನಾವು ಒಂದು ಲೇಯರ್ ಕಟ್ ಮಾಡಿ ಅದಕ್ಕೆ ಒಂದು ಚೂರು ಅಕ್ಕಿ ಹಿಟ್ಟು ಉದುರಿಸ್ಕೊಂಡಿರ್ತೀವಿ ಅದಕ್ಕೆ ಹಿಂಗಾಗಿ ಒಂದಕ್ಕೊಂದು ಈ ಚಪಾತಿ ಏನೈತಲ್ಲ ಅಂಟ್ಕೊಂಡಿರೋಲ್ಲ ಇದು ನಮ್ಮ ಉತ್ತರ ಕರ್ನಾಟಕ ಭಾಗದೊಳಗೆ ಇದಕ್ಕೆ ಖಾರದ ಚಕ್ಕೋಲಿ ಅಂತಾರೆ ರಸಪೋಳಿ ಅಂತಂದು ಮಹಾರಾಷ್ಟ್ರದ ಕಡೆ ಅಂತಾರೆ ಆಮೇಲೆ ಚಕ್ಕೋಲಿನೂ ಅಂತಾರೆ ಆಮೇಲೆ ಹುಳಿ ಕಡುಬು ಅಂತಾರೆ ವೆಂತ್ಯ ಸೊಪ್ಪಿನ ಕಡುಬುನು ಅಂತಾರೆ ಇದಕ್ಕೆ ಬೇರೆ ಬೇರೆ ರೀತಿ ಒಳಗೆ ಕರೀತಾರೆ ಹೆಸರು ಆದರೆ ಹುಬ್ಬಳ್ಳಿ ಸೈಡ್ ಮಾತ್ರ ಇದಕ್ಕೆ ಖಾರದ ಚಕ್ಕೋಲಿ ಚಕ್ಕೋಲಿ ಅಂತಾನೆ ಕರೆಯೋದು ಇದನ್ನ ದಿಢೀರಾಗಿ ಮಾಡ್ಕೋಬೋದು ಬೆಳಗಿನ ಒಂದು ಟಿಫನ್ಗೂ ಮಾಡ್ಕೋಬೋದು ಮಧ್ಯಾಹ್ನದ ಊಟಕ್ಕೆ ನಮ್ಗೆ ರೊಟ್ಟಿ ಚಪಾತಿ ಅನ್ನ ಮಾಡೋಕ್ಕೆ ಟೈಮ್ ಇಲ್ಲ ಅಂತಂದಾಗ ಅಥವಾ ದಿಢೀರಾಗಿ ಇದನ್ನ ಮಾಡ್ಕೋಬೋದು ಇದು ಒಂದು ನಾವು ಬೇಯಿಸ್ಕೊಂಡ್ಮೇಲೆ ಆಮೇಲೆ ಬೇಯಿಸಿಟ್ಕೊಂಡಿರೋ ಬ್ಯಾಳಿನೂ ಕೂಡ ಹಾಕಿ ಮತ್ತೊಂದು ಐದರಿಂದ ಆರು ನಿಮಿಷದವರೆಗೂ ಯಾಕೆ ಯಾಕೆಂತಂದರೆ ಇದು ಗೋಧಿ ಹಿಟ್ಟು ಹಾಕಿರೋದ್ರಿಂದ ನಾವು ಕರೆಕ್ಟಾಗಿನ ಬೇಯಿಸ್ಕೋಬೇಕು ಅವೆಲ್ಲ ಚಕ್ಕೋಲಿ ಚಂದಾಗ ಬೇಯೋವರೆಗೂ ಹಂಗೆ ಒಂದು ಅರ್ಧ ಲಿಂಬೆ ಹಣ್ಣು ಸಹಿತ ಹಾಕೊಳತ್ತೀನಿ ನೀವು ಲಿಂಬೆ ಹಣ್ಣಿನ ಬದಲಾಗಿ ಹಣ್ಣಿನ ರಸನೂ ಹಾಕ್ಕೊಬೋದು ಅಥವಾ ನೀವು ಒಗ್ಗರಣೆ ಒಳಗೆ ಹಣ್ಣು ಸಹಿತ ಹಾಕ್ಕೊಬೋದು ಆಮೇಲೆ ಇದಕ್ಕೆ ಮೆಂತ್ಯ ಸೊಪ್ಪು ಇರಲಿಲ್ಲ ಅದಕ್ಕೆ ನಾನು ಹಾಕಿಲ್ಲ ನೀವು ಮೆಂತ್ಯ ಸೊಪ್ಪು ಇದ್ದರೆ ಮೆಂತ್ಯ ಸೊಪ್ಪನ್ನ ಹಾಕ್ಕೊಳ್ಳ್ರಿ ಇನ್ನೂ ಒಂದು ಒಳ್ಳೆಯ ಘಮ ಬರ್ತೈತಿ ಆಮೇಲೆ ಹೆಚ್ಚು ರುಚಿ ಆಗ್ತೈತಿ ಈಗ ಮೇಲೆ ಒಂದು ಆರರಿಂದ ಏಳು ನಿಮಿಷದವರೆಗೂ ಇದನ್ನ ಸಣ್ಣ ಉರಿ ಒಳಗೆ ಬೇಯಿಸ್ಕೊಂಡ್ಮೇಲೆ ಮಧ್ಯೆ ಮಧ್ಯೆ ಆವಾಗ ತಿರುಗಿಸ್ತಾ ಇರಬೇಕು ಆಮೇಲೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಮ್ಮೆ ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಸ್ಟೋವ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ಇಷ್ಟು ಆದರೆ ನೋಡಿರಿ ಒಂಚೂರು ಚೂರು ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗ್ತತಿ ನೋಡಕ್ಕೆ ಒಂಚೂರು ಸೋಪ್ ಥರ ಆಗ್ತತಿ ಆದರೆ ಇದು ಆರಿದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗ್ತತ್ತೆ ಆದರೆ ನೀವು ಕುದಿಯೋದನ್ನ ಮಾತ್ರ ಸರಿಯಾದಂಥ ಕ್ರಮದೊಳಗನ ಕುದಿಸ್ಕೊಳ್ರಿ ಗೋಧಿ ಹಿಟ್ಟಿನ ಕಣಕ ಇದು ಈಗ ನೆಕ್ಸ್ಟ್ ಸಿಹಿ ಚಕ್ಕೋಲಿ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ಎರಡು ಕಪ್ನಷ್ಟು ನೀರನ್ನ ಪಾತ್ರೆ ಒಳಗ ಕುದಿಯೋಕೆ ಇಟ್ಟಿನಿ ಆ ನೀರು ಕುದಿತಿರ್ತೈತಲ್ಲ ಆ ಟೈಮ್ನೊಳಗೆ ನಾವೇನು ಮಾಡಬೇಕು ಆ ಮೊದಲೇ ನಿಮಗೆ ಶ ಇದನ್ನ ಚಕ್ಕೋಲಿನ ಹೆಂಗೆ ಕಟ್ ಮಾಡಿ ತೋರಿಸಿದ್ನಲ್ಲ ಅದೇ ರೀತಿ ಕಟ್ ಮಾಡಿಕೊಂಡು ಇದು ನೀರು ಕುದಿತಾ ಇರೋ ನೀರಿನಾಗ ನಾವು ಇದನ್ನ ಹಾಕ್ಕೊಳ್ಬೇಕು ಇಲ್ಲಿ ಎರಡು ಚಪಾತಿ ಅಷ್ಟು ಅಷ್ಟೇ ತೊಗೊಂಡೀನಿ ಜಾಸ್ತಿ ತೊಗೊಂಡಿಲ್ಲ ನೀವು ಇನ್ನೂ ಹೆಚ್ಚಿಗೆ ಕೂಡ ಅದು ಎಷ್ಟು ಆ ಆಳತಿ ಮೇಲೆ ಹೆಚ್ಚು ಕಡಿಮೆ ಕೂಡ ಮಾಡ್ಕೋಬೋದು ಈಗ ಇದು ನೀರು ಕುದಿತಾ ಇರೋ ನೀರಿಗೆ ಇದನ್ನ ಹಾಕಿದ್ಮೇಲೆ ಒಂದು ಚಮಚದಷ್ಟು ತುಪ್ಪನ ಹಾಕ್ಕೊಳ್ತೀನಿ ತುಪ್ಪ ಯಾಕೆ ಹಾಕ್ತೀನಿ ಅಂತಂದ್ರೆ ಇದು ಅಂಟುಕೋಬಾರ್ದು ಬಿಡಿ ಬಿಡಿ ಆಗಲಿ ಇರಲಿ ಅಂತ ಹಾಕ್ತೀನಿ ಯಾಕಂತಂದ್ರೆ ಖಾರದ ಚಕ್ಕೋಲಿಗೆ ನಾವು ಒಗ್ಗರಣೆ ಒಳಗನ ಇದನ್ನ ಬೇಯಿಸಿರ್ತೀವಿ ಆದರೆ ಏನು ಹಾಕೋಲ್ಲ ಒಗ್ಗರಣೆ ಅದಕ್ಕೋಸ್ಕರ ನಾನು ಇದು ಒಂದು ಚಮಚದಷ್ಟು ತುಪ್ಪನ ಹಾಕ್ಕೊಂಡೇನಿ ಚೆಂದಾಗೆ ಮಿಕ್ಸ್ ಮಾಡಿಕೊಳ್ಳ್ರಿ ಇದು ಒಂದು ಸ್ವಲ್ಪ ಕುದಿಯೋದಕ್ಕೆ ಬಿಟ್ಟು ಬಿಡೋಣ ಮೊದಲ ನಾವು ಬೆಲ್ಲ ಹಾಕಬಾರ್ದು ಅದು ಒಂಥರ ಗಟ್ಟಿ ಆಗಿಬಿಡ್ತೈತಿ ನೀವು ಅದು ಚಕ್ಕೋಲಿ ಅದ್ರ ಸಲುವಾಗಿ ನಾವು ಮೊದಲ ಬೆಲ್ಲ ಹಾಕಬಾರ್ದು ಈಗಿದು ಚೆಂದಾಗೆ ಬೆಂದೈತಿಯಪ್ಪ ನಾ ಎಂಟು ಏಯ್ಟಿ ಪರ್ಸೆಂಟ್ನಷ್ಟು ಬೆಂದೈತಿ ಅಂತ ಅಂದಾಗ ನಾವು ಇದಕ್ಕೆ ಬೆಲ್ಲ ಹಾಕ್ಕೋಬೇಕಾಗ್ತತಿ ಈಗ ನಾನಿಲ್ಲಿ ಜೋನಿ ಬೆಲ್ಲ ತೊಗೊಂಡಿದ್ದೆ ಶಿರ್ಸಿ ಕಡೆ ತರಿಸಿರೋ ಅಂಥ ಜೋನಿ ಬೆಲ್ಲ ಇದು ಬಹಳ ಟೇಸ್ಟಿಯಾಗಿರ್ತೈತಿ ಅದನ್ನು ನಾನು ನಾಲ್ಕು ಚಮಚದಷ್ಟು ಹಾಕ್ಕೊಳ್ತೀನಿ ಅಕಸ್ಮಾತಾಗಿ ನೀವು ಬೆಲ್ಲದ ಅಳತೆಯಲ್ಲಿ ಮಾಡೋದಾದ್ರೆ ಒಂದು ಕಪ್ನಷ್ಟು ಬೆಲ್ಲ ಹಾಕ್ಕೊಳ್ಬೇಕಾಗ್ತೈತಿ ಅಥವಾ ನೀವು ಇನ್ನೂ ಹೆಚ್ಚಿಗೆ ಕೂಡ ಹಾಕ್ಕೊಬೋದು ಹೆಚ್ಚಿಗೆ ಹಾಕಂತಂದ್ರೆ ಅವರವ್ರ ಸ್ವೀಟ್ ತಿನ್ನೋದ್ರ ಮೇಲೆ ಡಿಪೆಂಡ್ ಆಗ್ತೈತಿ ಸ್ವೀಟು ಕೂಡ ಹೆಚ್ಚು ಕಡಿಮೆ ನಾವು ಅದರೊಳಗೆ ಮಾಡ್ಕೋಬೋದು ಈಗ ಬೆಲ್ಲನೂ ಹಾಕಿದೆ ಬೆಲ್ಲ ಬಹಳ ಸಿಹಿ ಇರ್ತತಿ ಇದು ಜೋನಿ ಬೆಲ್ಲ ಆಗಿರೋದ್ರಿಂದ ಇದನ್ನ ನಾನು ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ತೇನೆ ಒಂದು ನಾಲ್ಕರಿಂದ ಐದು ನಿಮಿಷದವರೆಗೂ ಇದನ್ನ ಕುದಿಯೋದಕ್ಕೆ ಬಿಟ್ಟುಬಿಡೋಣ ಚೆಂದಾಗ ಬೇಯೋದು ಆಮೇಲೆ ಒಂದು ಅರ್ಧ ಬಟಲ್ನಷ್ಟು ಒಣ ಕೊಬ್ಬರಿ ತುರಿನ ಹಾಕ್ಕೊಂಡಿದ್ದೀನಿ ಬೆಂದ ಮೇಲೇನ ಹಾಕಬೇಕು ಒಣ ಕೊಬ್ಬರಿ ಅದೆಲ್ಲ ಏಲಕ್ಕಿ ಪುಡಿ ಅದನ್ನ ಅಥವಾ ಶುಂಠಿ ಪುಡಿ ಇದರ ಅದನ್ನೂ ಸಹಿತ ಹಾಕ್ಕೋಬೋದು ನಾನಿಲ್ಲಿ ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿ ಹಾಕೋದ್ರಿಂದ ಒಂದು ಒಳ್ಳೆ ಘಮ ಪರಿಮಳ ಬರ್ತೈತಿ ಸೊ ಅದಕ್ಕೋಸ್ಕರ ಏಲಕ್ಕಿ ಪುಡಿನ ಹಾಕಿ ಅಷ್ಟನ ನೀವು ಬೇಕಿದ್ರೆ ಶುಂಠಿ ಪುಡಿ ಸಹಿತ ಹಾಕೋಬೋದು ಈಗ ಒಣ ಕೊಬ್ಬರಿ ತುರಿ ಬೆಲ್ಲ ಮತ್ತು ಏಲಕ್ಕಿ ಪುಡಿ ಮೇಲೆ ಹಾಕಿದ್ಮೇಲೆ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಈಗ ಎಲ್ಲ ಚೆಂದ ಗಟ್ಟಿಯಾಗಿ ಅವ್ರಿಗೂ ಕುದ್ದೈತಿ ಈಗ ಇದನ್ನ ಎರಡು ಸ ಸರ್ವ್ ಮಾಡ್ಕೊಳ್ಳೋಣ ಖಾರದ ಚಕ್ಕೋಲಿ ಸಿಹಿ ಚಕ್ಕೋಲಿ ಬರೀ ಹೆಂಗಂದ್ರೆ ಇದು ಹೆಂಗೆ ಸರ್ವ್ ಮಾಡ್ತೀನಿ ಅಂತಂದ್ರೆ ಬಾಳೆ ಎಲೆ ಮೇಲೆ ಸರ್ವ್ ಮಾಡಾಕ್ತೀನಿ ಮೊದಲೇ ನೋಡಿರಿ ಎಷ್ಟು ಚಲೋ ಆಗ್ತದೆ ಅಂತಂದ್ರೆ ಇದ್ರ ಮೇಲೆ ತುಪ್ಪ ಹಾಕೊಂಡು ತಿಂದ್ರಂತೂ ಮಸ್ತ್ ರುಚಿ ಆಗ್ತೈತಿ ಖರ್ ಖಾರವಾಗಿ ಈ ಚಕ್ಕೋಲಿ ತಿನ್ನೋಕೆ ಬೆಳಗಿನ ತಿಂಡಿಗೂ ಸಹಿತ ನೀವು ಇದನ್ನ ಮಾಡ್ಕೋಬೋದು ಈಸಿ ಆಗ್ತತಿ ಬೇಳೆ ಬಂದಿದ್ರೆ ಅಥವಾ ಬೇಳೆ ಕೂಡ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು ಸ್ಕಿ ಬೇಳೆ ಹಾಕ್ತಾ ಮಾಡಿದ್ರೂ ರುಚಿ ಇರ್ತೈತಿ ಆಮೇಲೆ ಈಗ ಇನ್ನೊಂದು ಬೌಲ್ನೊಳಗೆ ಇಲ್ಲಿ ಸಿಹಿ ಚಕ್ಕೋಲಿ ಹಾಕೋಕನಿ ಬಿಸಿ ಬಿಸಿ ಚಕ್ಕೋಲಿ ಬಿಳಿ ಬಾಳೆ ಎಲೆ ಮೇಲೆ ಒಂದು ತಿನ್ನೋದೇ ಒಂದು ಅದ್ಭುತವಾದಂತಹ ರುಚಿ ಕೊಡ್ತೈತಿ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ರೆಸಿಪಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ ನೀವು ಕೂಡ ಮನೆಯೊಳಗೆ ಟ್ರೈ ಮಾಡಿರಿ ನಮ್ಮ ಉತ್ತರ ಕರ್ನಾಟಕ ಭಾಗದೊಳಗೆ ಮಾಡುವಂಥ ಇವೆರಡು ಸ್ಪೆಷಲ್ ರೆಸಿಪಿ ಬಹಳ ಟೇಸ್ಟಿಯಾಗಿರ್ತೈತಿ ಈ ಒಂದು ಚಳಿಗೆ ಅಂತೂ ಹೇಳಿ ಮಾಡಿಸಿದಂತಹ ರೆಸಿಪಿ ಅಂತಲೇ ಹೇಳ್ಬೋದು ಇವತ್ತಿನ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಹೊಸ್ತಾಗಿ ನನ್ನ ಚಾನಲ್ನ ನೋಡ್ತಿರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ ನಿಮ್ಗೆ ನಾನು ಹಾಕೋ ವಿಡಿಯೋ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ನು ಮೊದಲು ನಿಮಗೆ ಬರ್ತೈತಿ ಆವಾಗ ನೀವು ವಿಡಿಯೋನ ನನ್ನ ವಿಡಿಯೋನ ತಕ್ಷಣವೇ ನೋಡ್ಬೋದು ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು